ತುಂಬಾ ಖುಷಿ ಕೊಟ್ಟಿದೆ, ನಿಮ್ಮೆಲ್ರಿಗೂ ಕೂಡ ಅಷ್ಟೇ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀವಿ. ಈಗ ಮಾತನಾಡ್ತಾ ಇದಾರೆ, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ವೆರಿ ಟ್ಯಾಲೆಂಟೆಡ್ ಧ್ರುವ ಸರ್ಜಾ ಅವರಿಗೆ. ಇದು ಬಂದ್ರೆ ಎಲ್ಲ ಹಿರಿಯರಿಗೂ, ಪತ್ರಕರ್ತರಿಗೂ, ಮಾಧ್ಯಮದವರಿಗೂ ಅಂಡ್ ಆನ್ಲೈನ್ ಅಲ್ಲಿ ನೋಡ್ತಾರೆ ಎಲ್ಲ ವ್ಯೂವರ್ಸ್ಗೂ ಅಂಡ್ ನಮ್ಮ ಪವರ್ ಸ್ಟಾರ್ ಪುನೀತ್ ಸರ್ಗೆ, ಡೈನಾಮಿಕ್ ಪ್ರಿನ್ಸ್ ಅವ್ರಿಗೆ ಅಂಡ್ ಪ್ರಣಾಮ ಅಮ್ಮ, ನಿಮಗೂ ಎಲ್ಲರಿಗೂ ನಮಸ್ಕಾರ. ನಿಮ್ ಜೊತೆ ಇವಾಗ ನಾನು ಜೆಂಟಲ್ಮ್ಯಾನ್ ಟ್ರೈಲರ್ ನೋಡಿದೆ, ತುಂಬಾನೇ ಖುಷಿ ಆಯ್ತು. ಕೇಮಂಜು ಸರ್ ಹೇಳಿದ್ರು ಅಮ್ಮ ಟೈಟ್ಲ್ ಕೊಟ್ರು ಅಂತ, 100% ನಿಜವಾಗ್ಲೂ ಸೂಟ್ ಆಗುವಂತ ಟೈಟ್ಲು ನಮ್ಮ ಪ್ರಜ್ವಲ್ ಸರ್ಗೆ, ತುಂಬಾನೇ ಖುಷಿ ಆಗ್ತಾ ಇದೆ. ಜಡೇಶ್ ತಮಿಳು ತೆಲುಗು ಅಲ್ಲಿ ಅಂಕಲ್ ಜೆಂಟಲ್ಮ್ಯಾನ್ ಅಂತ ಮಾಡಿದ್ರು, ಅದೇ ತರ ಓಡ್ಲಿ ಸಿನಿಮಾ ಅಂತ ಕೇಳ್ಬೇಕು. ಅಂಡ್ ಜಡೇಶ್ ಕುಮಾರ್ ಸರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ಅಂಡ್ ಗುರುದೇಶ್ ಪಾಂಡೆ ಅವ್ರಿಗೆ, ಅಂಡ್ ನಿಮ್ಮಿಬ್ರಿಗೂ ನಿಶ್ವಿಕಾ ಮೇಡಮ್ಗೆ, ಅಂಡ್ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಅಚ್ನೀಶ್ ಅವ್ರು ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ, ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಯಾರು ನೋಡ್ತಾ ಇದ್ರೆ ನೀವೆಲ್ಲರೂ ಎನ್ಕರೇಜ್ ಮಾಡಿ, ಇದು ಕನ್ನಡ ಸಿನಿಮಾ ಜಯ ಅಂತ. ನಿಮ್ಮ ಜೀವನದ ಜೆಂಟಲ್ಮ್ಯಾನ್ ಯಾರು? ನಮ್ಮ ಅಂಕಲ್ ಅರ್ಜುನ್ ಸರ್. ಎರಡನೇ ಪ್ರಶ್ನೆ ಸರ್, ಜೀವನದಲ್ಲಿ ನಿದ್ದೆಯಿಂದ ಎಲ್ರಿಗೂ ಹೆಡ್ವರ್ಟ್ಗಳಾಗಿದೆ, ಅದು ನಿದ್ದೆಗೋಸ್ಕರ ಕೆಲಸ ಬಿಟ್ಟಿರ್ತೀವಿ ಅಥವಾ ಕೆಲಸಕ್ಕೋಸ್ಕರ ನಿದ್ದೆ ಬಿಟ್ಟಿರ್ತೀವಿ, ನಿಮ್ಮ ಜೀವನದಲ್ಲಿ ಆಗಿರುವಂತಹ ಹೆಡ್ವರ್ಟ್ ಯಾವುದು ನಿದ್ದೆಯಿಂದ ಅಥವಾ ನಿದ್ದೆಗೋಸ್ಕರ? ಏನಿಲ್ಲ ಚಿಕ್ಕ ಚಿಕ್ಕ, ನಿಮ್ಗೆ ಹೆಂಗ ಆಗಿರುತ್ತೋ ಅಂತ. ತುಂಬಾ ಎಸ್, ಇದು ಈ ಕೆಲಸನ ಅಥವಾ ಈ ಒಂದು ವಿಷಯ ನಿದ್ದೆ ನಿದ್ದೆಗೋಸ್ಕರ ಬಿಟ್ಟೆ ಅಂತ ಇರೋದು ಯಾವ್ದು ಇಲ್ಲ ಅಂತ. ಇವಾಗ ನೀವು ಇಷ್ಟೊಂದು ಸ್ಟ್ರೆಸ್ ಮಾಡಿ ಕೇಳ್ತಾ ಇದ್ರೆ ಸುಳ್ಳೇ ಬಿಡ್ತೀವಿ. ನಿಜ ಬೇಕು, ನಿಜ ಏನು ಆಗಿಲ್ಲ ಆ ತರ, ಜಾಸ್ತಿ ಏನು ಆಗಿಲ್ಲ. ಹೋಗೋ ಕೆಲಸ ಒಂಚೂರು ಲೇಟ್ ಆಗಿದೆ, ಡಿಲೇ ಆಗಿದೆ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಜಯಾಂಜನಯ್ಯ. ಓಕೆ, ಸೊ ಇವಾಗ ನೀವೆಲ್ರಿಗೂ ಗೊತ್ತೇ ಇದೆ ನಾವೆಲ್ರು ಯಾರ ಮಾತುಗಳಿಗೋಸ್ಕರ ಕಾಯ್ತಾ ಇದೀವಿ ಅಂತ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ವೆರಿ ಟ್ಯಾಲೆಂಟೆಡ್ ಧ್ರುವ ಸರ್ಜಾ ಅವರಿಗೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿ, ತುಂಬಾ ಒಳ್ಳೆ ದಿನ. ಈ ದಿನದಲ್ಲಿ ಜೆಂಟಲ್ಮೆನ್ ಇವತ್ತಿನ ಟ್ರೇಲರ್ ಲಾಂಚ್ ಮಾಡಿದ್ದಾರೆ, ಸಿನಿಮಾ ಒಳ್ಳೇದಾಗಲಿ. ಒಂದು ವಿಷಯ ಹೇಳ್ಬೇಕು, ಗುರುದೇಶ್ ಮಾಡಿದ್ರು ತುಂಬಾ ಒಳ್ಳೆ ಟೀಮ್ ನ ಸೆಲೆಕ್ಟ್ ಮಾಡಿದ್ರೆ. ಆಕ್ಚುಲಿ ನನಗೆ ಕನ್ಫ್ಯೂಷನ್ ಇತ್ತು ಬರ್ಬೇಕಾದ್ರೆ, ನೀವೇ ಡೈರೆಕ್ಟ್ ಮಾಡಿರ್ತೀರ ಅಂತ ಅನ್ಕೊಂಡೆ ಸಡನ್ ಆಗಿ. ಆಕ್ಚುಲಿ ತುಂಬಾ ಕನ್ಫ್ಯೂಸ್ ಆಗಿ ಕೇಳಲು ಬರ್ಬೇಕಾದ್ರೆ. ಸೊ ಹಾಗಾಗಿ ಆಮೇಲೆ ಹೇಳಿದ್ರು ನೀವು ಪ್ರೊಡ್ಯೂಸರ್ ಸಿನಿಮಾಗೆ, ಅಂಡ್ ಜಡೇಶ್ ಅವ್ರು ಡೈರೆಕ್ಟ್ ಮಾಡಿದ್ದಾರೆ, ತುಂಬಾ ಒಳ್ಳೇದಾಗಲಿ ನಮಗೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಕೂಡ ಇಲ್ಲ, ನಮಸ್ಕಾರ. ಜೊತೆಗೆ ಇವತ್ತಿನ ಸುಖಿ ಇವತ್ತಿನ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ಒಂದು ಅಜನೀಶ್ ನನ್ನ ಗೆಳೆಯರು, ತುಂಬ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರಿಗೊಂದು 3-4 ಹಾಡು ಕೂಡ ಆಡಿದ್ದೀನಿ, ಅದ್ಭುತವಾದ ಟ್ಯೂನ್ಸ್ ಮಾಡಿದ್ದಾರೆ. ಇವಾಗ ಓಡ್ತಿರುವಂತ ಸಿನಿಮಾ ಅವರೇಶ್ ವೇಮನಾರಾಯಣ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇದ್ದಾರೆ. ಸೊ ಒಳ್ಳೆ ಟೀಮ್ ನ ಸೆಲೆಕ್ಟ್ ಮಾಡಿದ್ದಾರೆ, ಟೆಕ್ನಿಕಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ಟ್ರೆಂಡ್ಗೆ ಸಿನಿಮಾ ಟೀಸರ್ ನೋಡಿದಾಗ ಒಂದು ಏನಂತಾರೆ, ಒಂದು ಹೊಸತನ ಕಾಣುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಜನ ಕೂಡ ಅದನ್ನೇ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸ್ಲೀಪ್ ಬ್ಯೂಟಿ ಸಿಂಡ್ರಮ್, ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರಮ್. ಸೊ ಅವರು 18 ಗಂಟೆ ಕಾಲ ನಿದ್ದೆ ಮಾಡ್ತಾರೆ, 6 ಹವರ್ ಎದ್ದಿರ್ತಾರೆ. ಸಿನಿಮಾದಲ್ಲಿ ಏನೋ ಕಿಡ್ನಾಪ್ ಅಂತಾರೆ, ಮರ್ಡರ್ ಅಂತಾರೆ. ಸೊ ಹೊಸ್ತನ ಏನಾದ್ರು ಕಾಣ್ಬೋದು ಅಂತ ಸಾಕಷ್ಟು ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇರ್ತೀವಿ. ಜೊತೆಗೆ ನನ್ನ ಗೆಳೆಯ ಪ್ರಜ್ವಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸಂತೋಷ ಆಗುತ್ತೆ. ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು 13 ವರ್ಷ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಹಾಗಾಗಿ ಅವ್ರ ಜೊತೆ ಕೋಸ್ಟರ್ ಆಗಿ ನಿಶ್ವಿಕರ್ ಕೂಡ ಆಕ್ಟ್ ಮಾಡಿದ್ದಾರೆ, ಅಂಡ್ ಇನ್ನೊಂದು ಮುಖ್ಯ ಪಾತ್ರವಾಗಿ ವಿಜಯ್ ಅವ್ರು ಆಕ್ಟ್ ಮಾಡಿದ್ದಾರೆ, ನ್ಯಾಷನಲ್ ಅವಾರ್ಡ್ ವಿನ್ನರ್, ಬ್ಯೂಟಿಫುಲ್ ಆಕ್ಟ್. ಸೊ ಒಟ್ಟಾರೆ ಒಂದು ಒಳ್ಳೆ ಟೀಮ್ ಸೇರಿ ಒಂದು ಸಿನಿಮಾ ಮಾಡಿದೆ. ಅದಕ್ಕೆ ನಾನೊಬ್ಬ ನಟನಾಗಿ, ಒಬ್ಬ ಕನ್ನಡ ಚಿತ್ರಕ ಪ್ರೇಕ್ಷಕನಾಗಿ ನಮ್ಗೆಲ್ಲರಿಗೆ ಸಾಧ್ಯ ಆಗುತ್ತೆ ಅಷ್ಟು ಪ್ರಮೋಟ್ ಮಾಡೋಣ, ನಮ್ಮನ್ನ ಸಾಕೋಕೆ ಅಂತ ಹೇಳಿ ಅಭಿಮಾನಿ ದೇವರುಗಳಿದ್ದಾರೆ, ಕನ್ನಡ ಜನತೆ. ಥ್ಯಾಂಕ್ ಯು.